ಪಾರಂಪರಿಕವಾಗಿದ್ದದ್ದು ಸ್ವಯಂವರ ಎಂಬ ಹೆಸರಿನಲ್ಲಿ. ನಾವು ಯಾರನ್ನು ಮೆಚ್ಚುತ್ತೇವೋ, ನಮ್ಮ ಕಣ್ಣಿಗೆ ಯಾರ ರೂಪ ಸುಂದರವಾಗಿ ಕಾಣಿಸುತ್ತದೋ ಅಂಥದ್ದನ್ನು ನಾವು ಮೆಚ್ಚಿ ವಿವಾಹವಾಗುವುದು. ಇದು ನಮಗಿದ್ದಂತಹ ವ್ಯವಸ್ಥೆ. ಆದರೆ ನಮ್ಮ ಅಪ್ಪ ಏರ್ಪಡಿಸಿರುವಂತಹ ಈ ಸ್ವಯಂವರದಲ್ಲಿ ಹಾಗೊಂದು ನಿಬಂಧನೆ ಇಲ್ಲವಂತೆ. ಅದನ್ನು ಹೊರತಾದಂತ ಮತ್ತೊಂದು ನಿಬಂಧನೆ ಇದೆಯಂತೆ. ನಿಬಂಧನೆ ಮತ್ತೇನಲ್ಲ, ಬಂದಂತ ಎಲ್ಲರೂ ಕೂಡ ಒಬ್ಬರೊಂದಿಗೊಬ್ಬರು ಹೋರಾಡಬೇಕಂತೆ. ಆ ಹೋರಾಟದಲ್ಲಿ ಯಾರು ಎಲ್ಲರನ್ನು ಮೀರಿ ಗೆದ್ದು ನಿಲ್ತಾರೋ ಅವರನ್ನು ನಾವು ಮೂವರು ಮದುವೆ ಆಗಬೇಕಂತೆ. ಅಲ್ಲ, ಕ್ಷತ್ರಿಯರಾದಂತ ನಮ್ಮಲ್ಲಿ ಎಲ್ಲರನ್ನೂ ಗೆದ್ದು ನಿಂತವನು ಹಿರಿಯವರಾಗಿ ಗುರುತಿಸಲ್ಪಡ್ತಾನೆ, ಹೌದು. ಶ್ರೇಷ್ಠರಾಗಿ ಗುರುತಿಸಲ್ಪಡ್ತಾನೆ, ಹೌದು. ಆದ್ರೆ ಎಲ್ಲರನ್ನು ಗೆದ್ದು ನಿಂತವ ಒಬ್ಬ ಕುಂಟನೋ ಕುರೂಪಿಯೋ ಅಂಗವಿಕಲನೋ ಯಾರು ಆಗಿದ್ದಿದ್ರೆ ನಾವು ವಿವಾಹವಾಗಲೇಬೇಕು. ಹಾಗಾದ್ರೆ ನಮಗೊಂದು ನಮ್ಮ ಮನಮೆಚ್ಚಿನವರನ್ನು ಹುಡುಕಿ ಮದುವೆ ಆಗುವಂತಹ ಸ್ವಾತಂತ್ರ್ಯವೇ ಇಲ್ಲ. ಇದನ್ನ ಆಲೋಚನೆ ಮಾಡಿದಾಗ ಯಾಕೋ ಒಂದು ರೀತಿಯ ಕಸಿರಿಸಿ ಮನಸ್ಸಿಗೆ ಉಂಟಾಗುತ್ತದೆ.